ಎಂಜಿನಿಯರಿಂಗ್ ಓದುತ್ತಿದ್ದ ರಘುವೀರ್ ಅಪ್ಪನ ಹಾದಿಯಲ್ಲಿಯೇ ನಡೆಯುತ್ತಿದ್ದರು. ಅಪ್ಪ ಕಾಂಟ್ರಾಕ್ಟರ್ ಆಗಿದ್ದರಿಂದ ರಘುವೀರ್ ಎಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಇವರಿಗೆ ಅಂಬರೀಷ್ ಮನೆಯ ನಿರ್ಮಿಸಲು ಕಾಂಟ್ರಾಕ್ಟ್ ಸಿಕ್ಕಿದ್ದು ಹಾಗೂ ಇವರು ಅದನ್ನು ಅವರ ನೇತೃತ್ವದಲ್ಲಿ ಮಾಡುತ್ತಿದ್ದರು. ಇವರಿಗೆ ಅಂಬರೀಷ್ ರವರ ಗತ್ತು ಗಾಂಭೀರ್ಯ ಎಲ್ಲವನ್ನು ನೋಡು ತನಗೂ ನಟನಾಗಬೇಕು ಎಂಬ ಆಸೆ ಹಿಡಿಯಿತು. ಹಾಗಾಗಿ ಇವರ ತಂದೆ ಇವರನ್ನು ಚೆನ್ನೈಗೆ ನಟನೆಯನ್ನು ಕಲಿಸಲು ಕಳುಹಿಸಿದ್ದರು. ರಘುವೀರ್ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಂತಹ ತನ್ನ ತಂದೆ ತಾನು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದ ನಂತರ ತಾವೇ ಅಜಯ್ ವಿಜಯ್ ಎಂಬ ಚಿತ್ರಕ್ಕೆ 30 ಲಕ್ಷವನ್ನು ಬಂಡವಾಳ ಹೂಡಿ ತನ್ನ ಮಗನನ್ನು ನಾಯಕ ನಟನಾಗಿ ಮಾಡುತ್ತಾರೆ. ಆ ಚಿತ್ರ ಅಂತ ಏನು ಹಿಟ್ ಆಗಲಿಲ್ಲ. ಅದಾದ ನಂತರ ಚೈತ್ರದ ಪ್ರೇಮಾಂಜಲಿ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶಿಸಿರುತ್ತಾರೆ. ಹಾಗೂ ಈ ಚಿತ್ರದ ಶೂಟಿಂಗ್ ಎಲ್ಲ ಮುಗಿದ ಬಳಿಕ ಚಿತ್ರವನ್ನು ವಿತರಕರಿಗೆ ತೋರಿಸಿದಾಗ ವಿತರಕರು ಎಲ್ಲರೂ ಬಿದ್ದು ಬಿದ್ದು ನಗಾಡುತ್ತಾರೆ. ಆವಾಗ ಮುಂದೆ ಬಂದ ರಾಮು ಈ ಚಿತ್ರವನ್ನು ಬಿಡುಗಡೆ ಮಾಡುತ್ತಾರೆ. ಆಗ ನೋಡಿದರೆ ಚೈತನ್ಯ ಪ್ರೇಮಾಂಜಲಿ ದೊಡ್ಡ ಹಿಟ್ ಆಗುತ್ತದೆ. ಅಂದು ಅವರನ್ನು ಅವಮಾನಿಸಿದವರೇ ಮನೆಯ ಮುಂದೆ ಅವರ ಡೇಟ್ಸ್ಗಾಗಿ ಕ್ಯೂ ನಿಲ್ಲುತ್ತಾರೆ. ತದನಂತರ ಅವರು ಶುರು ಮಾಡಿದ್ದೇ ಶೃಂಗಾರ ಕಾವ್ಯ. ಶೃಂಗಾರ ಕಾವ್ಯಕ್ಕಾಗಿ ಚೆನ್ನೈನಿಂದ ಸಿಂಧು ಚಿತ್ರ ಮುಗಿಯುವ ಅಷ್ಟರಲ್ಲೇ ಸಿಂಧುಗೂ ಮತ್ತು ರಘುವೀರ್ಗೂ ಪ್ರೇಮ ಆರಂಭವಾಗುತ್ತದೆ. ಇವರ ಪ್ರೇಮ ಮದುವೆಯವರೆಗೂ ಹೋಗಿ ನಿಲ್ಲುತ್ತದೆ. ತಂದೆಗೆ ಸುತಾರಾಮ್ ಈ ಮದುವೆ ಇಷ್ಟವಾಗದ ಕಾರಣ ರಘುವೀರ್ ತನ್ನ ತಂದೆಯ ಮಾತನ್ನು ಧಿಕ್ಕರಿಸಿ ಇವರನ್ನು ಮದುವೆಯಾಗಿ ಹಾಗೂ ತಂದೆಯ ಮನೆಯಿಂದ ಹೊರ ಕೂಡ ಬರುತ್ತಾರೆ. ಆಗ ಗಾಂಧಿನಗರದಲ್ಲಿ ಒಂದು ಸುಳ್ಳು ಸುದ್ದಿ ಹರಡಲು ಸ್ಟಾರ್ಟ್ ಆಗುತ್ತದೆ. ತಂದೆ ಮನೆಯಿಂದ ಹೊರಹಾಕಿದ್ದಾರೆ, ಇವರ ಬಳಿ ಒಂದು ದುಡ್ಡು ಇಲ್ಲ ಎಂದು. ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂತಹ ರಘುವೀರ್ ಕೈಲಿ ಆಗ ಯಾವುದೂ ಚಿತ್ರಗಳು ಇರುವುದಿಲ್ಲ. ಅದಾದ ನಂತರ 2003ರಲ್ಲಿ ಸುನಾಮಿಯ ಸಂತ್ರಸ್ತರಿಗಾಗಿ ತನ್ನ ಪತ್ನಿ ಅವರನ್ನು ಭೇಟಿ ಮಾಡಲು ಹೋದಾಗ ದೊಡ್ಡ ಬಿರುಗಾಳಿಯಲ್ಲಿ ಸಿಲುಕಿ ತಾನು ಕೂಡ ಕೋಮಾಗೆ ಹೋಗುವಂತೆ ಆಗುತ್ತದೆ. ಕೆಲ ದಿನಗಳಲ್ಲಿ ಅವರು ಈ ಲೋಕವನ್ನೇ ತ್ಯಜಿಸುತ್ತಾರೆ. ಮಾನಸಿಕ ಖಿನ್ನತೆಗೆ ಒಳಗಾದ ರಘುವೀರ್ ಎಲ್ಲವನ್ನು ಬಿಟ್ಟು ಮುಂಬೈಗೆ ಹೋಗುತ್ತಾರೆ. ಮುಂಬೈನಲ್ಲಿ ಬೀದಿ ಬೀದಿಯಲ್ಲಿ ಅಲೆದಾಡುವುದನ್ನು ನೋಡಿ ಯಾರೋ ಒಬ್ಬರು ತನ್ನ ತಂದೆಗೆ ವಿಷಯವನ್ನು ತಿಳಿಸಿದಾಗ ತನ್ನ ತಂದೆ ಎಲ್ಲವನ್ನು ಮರೆತು ರಘುವೀರನನ್ನು ತನ್ನ ಮನೆಗೆ ವಾಪಸ್ ಕರೆದುಕೊಂಡು ಮತ್ತೊಂದು ಮದುವೆಯನ್ನು ಮಾಡುತ್ತಾರೆ. ಕೆಲ ದಿನಗಳ ನಂತರ ಅಂದರೆ 2014ರಂದು ತಮಗೆ ಎದೆನೋವು ಕಾಣಿಸಿಕೊಂಡಿದೆ ಎಂದು ಹಾಸ್ಪಿಟಲ್ಗೆ ಮನೆಯವರೆಲ್ಲ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಇವರು ಇಹಲೋಕವನ್ನು ತ್ಯಜಿಸುತ್ತಾರೆ. ಒಂದು ಪ್ರೀತಿ ಇವರ ಬಾಳಲ್ಲಿ ಇಷ್ಟೆಲ್ಲ ಆಟ ಆಡಿತು. ತನ್ನ ಪ್ರೀತಿಯೇ ತನಗೆ ಮುಳುವಾಯಿತಾ, ಇಲ್ಲವಾ ತಾನು ಪ್ರೀತಿ ಮಾಡಿದ್ದೇ ತಪ್ಪ, ನಟಿಸಿದ್ದೇ ತಪ್ಪ ಎಂದು ಎಲ್ಲ ಉತ್ತರಗಳಿಗೂ ಪ್ರಶ್ನೆ ಬರುತ್ತಲೇ ಹೋಗುತ್ತಿದೆ.